1 lakh ಫೈನಲ್, 1 lakh ಸ್ಯಾಂಟ್ರೋ ಸಿಕ್ತೈತೆ, ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು 1 lakh ಸ್ಯಾಂಟ್ರೋ ನೆಗೆಸಬಲ್ ಆಗುತ್ತೆ. ಇನ್ಸೂರೆನ್ಸ್ ಪ್ರಸ ಮಾಡ್ಕೊಡ್ತೀನಿ, 210 ಹೇಳ್ತೀನಿ, 190 185 ಕೊಡ್ತೀನಿ ಫೈನಲ್, 185 ಫೈನಲ್ ಫೈನಲ್ ಪ್ರೈಸ್, ನೋ ಬಾರ್ಗೇನ್. ಓಕೆ, ಇದೊಂದು 290 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 290 ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಡೀಸೆಲ್ ವೆಹಿಕಲ್ 290 ಸಿಗ್ತಾ ಇದೆ ನಿಮ್ಗೆ. ನೋಡ್ ಸರ್, ಇವಾಗ ಉಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್, ಒಂದು 4 lakh ವರೆಗೂ ಮಾಡ್ಕೊಡ್ತೀನಿ. 4 lakh ಗಂಟೆ ಮಾಡ್ಕೊಡ್ತೀನಿ. ಇದೆ ಒಂದು 210 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಡೀಸೆಲ್ ವೆಹಿಕಲ್. ಓಕೆ, ಡೀಸೆಲ್ ವೆಹಿಕಲ್. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಆ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರ ಯುಕ್ತಾರ್ಥ ಇದ್ವಿ. ಸೊ ಇಲ್ಲಿಂದ ಇದು 11th ವಿಡಿಯೋ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸೊ ಸಾಕಷ್ಟು ಜನ ಎಲ್ಲ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಹುಡುಕ್ತಾ ಇರ್ತೀರಾ. ಐ ಟೆನ್ ಗ್ರ್ಯಾಂಡ್ ಹುಡ್ಕೋರು, ಐ ಟೆನ್ ಗ್ರ್ಯಾಂಡ್ ಇದೆ, ಎರ್ಟಿಗ ನೋಡ್ತಾ ಇರ್ಬೋದು, ಮಾರ್ಕ್ಸ್ ಎರ್ಟಿಗ ವಿಡಿಯೋಯಿ. ಸೊ ತುಂಬಾ ಚೆನ್ನಾಗಿದೆ ವೆಹಿಕಲ್, ಮಾತ್ರ ಎಕ್ಸಲೆಂಟ್ ಆಗಿದೆ. ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಓಮ್ನಿ ಇದೆ, ಸ್ಯಾಂಟ್ರೋ ಇದೆ, ಅಂಡ್ ಅದೇ ತರ ನಿಮ್ಗೆ ಸೊಲೆಟ್ ಬೀಟ್ ಕೂಡ ಇದೆ, ಬೀಟ್ ಇದೆ, ಸ್ಕಾರ್ಪಿಯೋ ಇದೆ, ಟೊಯೋಟಾ ಇನೋವಾ ಇದೆ, ಸಾಕಷ್ಟು ಕಾರ್ಸ್ ಎಲ್ಲ ಶೋರೂಮ್ ಅಲ್ಲಿ ನಿಮ್ಗೆ ಒಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಎಲ್ಲ ಮಾಡಿದ್ದಾರೆ. ಅಂಡ್ ಎರ್ಟಿಗ ಡೀಸೆಲ್ ಹುಡ್ಕೋರ್ಗೆ ಅನ್ನೋ ಬೆಸ್ಟ್ ಆಪ್ಷನ್. ಸೊ ನೋಡ್ತಾ ಇರ್ಬೋದು 1.2 i10 ಆಸ್ಟಾ ಗ್ರ್ಯಾಂಡ್. ಸೊ ಸ್ವಿಫ್ಟ್ VXi ಇದೆ ನಿಮ್ಗೆ, ಫೋರ್ಟ್ ಫಿಗೋ ಡೀಸೆಲ್ ವೆಹಿಕಲ್ ಇದೆ. ನೋಡ್ತಾ ಇರ್ಬೋದು ಯಾವ ತರ ವೆಹಿಕಲ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ ಹತ್ರ ಸರ್ ಇವಾಗ ರೆಡಿ ಇದಾರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಇವಾಗ ನಮ್ಮ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಹೇಂದ್ರ ಸ್ಕಾರ್ಪಿಯೋ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಆಫ್ ರೋಡ್ ಗೆ ಕಿಂಗು, ಆನ್ ರೋಡ್ ಕಿಂಗು, ಸಾಕಷ್ಟು ಜನ ಎಲ್ಲ ಈ ವೆಹಿಕಲ್ ನ ಹುಡುಕ್ತಾ ಇರ್ತೀರಾ. ಸರ್ ಹೇಳಿ ಸರ್, ಈ ಕಾರ್ ಬಗ್ಗೆ ಇನ್ಫಾರ್ಮೇಶನ್. 2012 ಮಾಡಲ್ಲ, 1,20,000 ಅವ್ರ ಇದೆ, ಎಸ್ ಎಲ್ ಇದು. ಓಕೆ, 5 lakh ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 5 lakh ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಮಾರ್ಕೆಟ್ ಪ್ರೈಸ್ ಅಲ್ಲ 5.5 lakh ಹೇಳ್ತಾರೆ, ಬೆಸ್ಟ್ ಪ್ರೈಸ್ ಅಲ್ಲ 5 lakh ಹೇಳ್ತಾ ಇದೀನಿ ನಾನು. ಸರ್, ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 5 lakh ಗೆ ಫೈನಲ್ ಮಾಡಿ ಕೊಡ್ತಾರೆ. ಬೇರೆ ಕಡೆ ಅವರು ಇದೇ ಮಾಡಲ್ಗೆ 5.5 lakh ಹೇಳ್ತಾ ಇದಾರೆ. ಓಕೆ ಓಕೆ ಓಕೆ. ಸರ್, ಇವಾಗ ಅನ್ನಪೂರ್ಣೇಶ್ವರಿ ಯೂಸ್ ಕಾರ್ಸ್ ಅಲ್ಲಿ, ಹೊರನಾಡು ಅನ್ನಪೂರ್ಣೇಶ್ವರಿ ಯೂಸ್ ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? ಈಗ ಮಾರುತಿ ಮಾರುತಿ ಕಂಪ್ನಿಗೆ 8 ಇಂದ ಕೊಡ್ತೀನಿ, 8-9 ಇಂದ ಕೊಡ್ತೀನಿ. ಓಕೆ, ಬೇರೆ ಅದರ್ ಕಂಪ್ನಿ 13 ಮಾಡ್ಲಿಂದ, 13 ಮಾಡ್ಲಿ ಕರೆಕ್ಟ್ ಆಗಿ 8-9 ಇಂದ ಕೊಡ್ತೀನಿ. ಸರ್, ಇವಾಗ ಇನ್ನೇನು ಉಗಾದಿ ಹಬ್ಬ ಹತ್ರಕ್ ಬಂತು ಸರ್, ಇವಾಗ ಉಗಾದಿ ಹಬ್ಬಕ್ಕೆ ಏನಾರ ಒಂದು ಆಫರ್ ಇದೆಯಾ? ಉಗಾದಿ ಹಬ್ಬಕ್ಕೆ ಆಫರ್ ಅಂದ್ರೆ ಈಗ ಕೆಲವು ಗಾಡಿಗೆ ವಾರಂಟಿ ಕೊಡ್ತೀನಿ, 1 year ವಾರಂಟಿ ಮಾಡ್ಕೊಡ್ತೀನಿ, ಒಂದ್ ಸರ್ವಿಸ್ ಫ್ರೀ ಕೊಡ್ತೀನಿ. ಓಕೆ, ಮತ್ತೆ 1 year ವಾರಂಟಿ ಕೊಡಿಸ್ತೀನಿ. ಇಂಜಿನ್ ಗೇರ್ ಬಾಕ್ಸ್ ಗೆ 5 lakh ವರೆಗೂ ವಾರಂಟಿ ಇರ್ತದೆ. ವಾರಂಟಿ ನಮ್ ಕಡೆ ವಾರಂಟಿ ಮಾಡ್ಕೊಡ್ತೀನಿ, ಕ್ಲೈಮ್ ಮಾಡಿ ಕೊಟ್ಬಿಡ್ತೀನಿ, ಕ್ಲೈಮ್ ಮಾಡಿ ಅದು ಕ್ಲಿಯರ್ ಮಾಡ್ಕೊಡ್ತೀನಿ. ಒಂದ್ ಸರ್ವಿಸ್ ಫ್ರೀ, ಒಂದ್ ಸರ್ವಿಸ್, ಆಯಿಲ್ ಚೇಂಜ್, ಎಸಿ ಟಾಪ್ ಅಪ್, ಜನರಲ್ ಚೆಕಪ್, ಒಂದ್ ಸರ್ವಿಸ್ ಫುಲ್ ಫ್ರೀ, ಫುಲ್ ಫ್ರೀ ಶೋರೂಮ್ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ನೋಡ್ತಾ ಇರ್ಬೋದು ಲಡ್ಡು ಅಂತ ಗಾಡಿ, ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ. ಹೇಳಿ ಸರ್. ಇದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 1,80,000 ಗಾಡಿ ಓಡಿದೆ. ಇದು ಬಂದು 6,25,000 ಈ ವರ್ಷ. 6-25 ಹೇಳ್ತಿದ್ರೆ ನೆಗೆಸಬಲ್ ಆಗುತ್ತೆ. ಹೌದು, 6-25 ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏರ್ ಬ್ಯಾಗ್ ಎಲ್ಲ ಬರುತ್ತೆ, ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಇದೆ, ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಾ ಇರ್ಬೋದು 3 row ಕೂಡ ಸೂಪರ್ ಆಗಿದೆ. ಅಂಡ್ ನಿಮ್ಗೆ ರೂಫ್ ಎಸಿ ಕೂಡ ಬರುತ್ತೆ ಮಿಡಲ್ ರೋ ಅಲ್ಲಿ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಸೊ ನೋಡ್ತಾ ಇರ್ಬೋದು ರೇರ್ ಎಸಿ ಕೂಡ ಇದೆ, ನಿಮ್ಗೆ ರೇರ್ ರೂಫ್ ಎಸಿ ಎಲ್ಲ ಇದೆ. ಸರ್, 6-25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಆಗ್ತದೆ. ಓಕೆ, ಪಕ್ಕ ಕರ್ನಾಟಕ ಗಾಡಿ, ಗಾಡಿ ಎಲ್ಲ ಬೋರ್ಡ್ ವೈಟ್ ಬೋರ್ಡ್ ಅಲ್ಲ, ಪಕ್ಕ ವೈಟ್ ಬೋರ್ಡ್ ಗಾಡಿ, ಪಕ್ಕ ವೈಟ್ ಬೋರ್ಡ್ ಗಾಡಿ. ನೋಡ್ತಾ ಇರ್ಬೋದು 8001. ಈಗ ರೀ ನಂಬರ್ ಡೆಲ್ಲಿ ಇಲ್ಲ ಗುಜರಾತ್ ಆತರ ರೀ ನಂಬರ್ ಗಾಡಿ ಇರ್ತದೆ, ರೀ ನಂಬರ್ ಗಾಡಿ ಇಲ್ಲ, ಮತ್ತೆ ಎಲ್ಲ ಬೋರ್ಡ್ ವೈಟ್ ಬೋರ್ಡ್ ಗಾಡಿ ಇಲ್ಲ, ಪಕ್ಕ ವೈಟ್ ಬೋರ್ಡ್, ಪಕ್ಕ ವೈಟ್ ಬೋರ್ಡ್. ಸ್ವಿಫ್ಟ್ ಕಾರ್ಗೆ ಡೀಸೆಲ್ ವೆಹಿಕಲ್ ಇದೆ ನಿಮ್ಗೆ. ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್. ಇದು 2008 ಮಾಡಲ್, ಸೆಕೆಂಡ್ ಓನರ್, ನವೆಂಬರ್ ಎಫ್ ಸಿ ಇದೆ, ಸೆಕೆಂಡ್ ಓನರ್ ಇದೆ. ಇದು 290 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 290 ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಡೀಸೆಲ್ ವೆಹಿಕಲ್ 290 ಗೆ ಸಿಗ್ತಾ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಡೀಸೆಲ್ ವೆಹಿಕಲ್ ನವರ್ ಎಫ್ ಸಿ ಇದೆ. ಓಕೆ, ಎಫ್ ಸಿ ಬೇಕಾದ್ರೆ ಅವ್ರ ಏನ್ ಅಮೌಂಟ್ ಹಾಕ್ಬೋದು, ಅವ್ರಿಗೆ ಮಾಡಿಸ್ಕೊಳಕ್ ಆಗಿಲ್ಲ ಅಂದ್ರೆ ನಮ್ಗೆ ಅಮೌಂಟ್ ಪೇ ಮಾಡಿದ್ರೆ ಎಫ್ ಸಿ ರಿನ್ಯೂವಲ್ ಮಾಡ್ಕೊಡ್ತೀನಿ. 5 years ಮಾಡ್ಕೊಡ್ತೀನಿ, ಅವ್ರು ಎಫ್ ಸಿ ಆಗಲ್ಲ ಅಂತ ಭಯ ಪಡ್ತಾ ಇದಾರೆ, ಎಫ್ ಸಿ ಮಾಡ್ಕೊಡ್ತೀನಿ. ಎಫ್ ಸಿ ನೀವೇ ಆರಾಮಾಗಿ ಮಾಡಿ ಮಾಡ್ಕೊಡ್ತೀವಿ, ಅದು ಅಮೌಂಟ್ ಏನಿದೆ ಈ ಸತಿಗೆ ರನ್ನಿಂಗ್ ಇದೆ, ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ಆಸ್ ಇಟ್ ಇಸ್ ಕಂಡೀಷನ್ 290 ಹೇಳ್ತಾ ಇದ್ದೀನಿ. 290 ಫೈನಲ್? ಫೈನಲ್ ಅಲ್ಲ, ನೆಗೆಸಬಲ್ ಪ್ರೈಸ್ ಪಕ್ಕ ಅಂದ್ರೆ ನೆಗೆಸಬಲ್ ಇರುತ್ತೆ. ಇದೆ ಅದು ಆಗ್ತದೆ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು ಅದ್ರ ಪಕ್ಕದಲ್ಲೇ ಒಂದು ಎರ್ಟಿಗ ಇದೆ, ಅದು ಕೂಡ ಡೀಸೆಲ್ ಕಾರು, ಅಲಾಯ್ ವೀಲ್ಸ್ ಎಲ್ಲ ಇದೆ. ಸರ್, ಯಾವ್ದು ಎರ್ಟಿಗ ಇದು? 2013 ಮಾಡಲ್, ಸೆಕೆಂಡ್ ಓನರ್, 70,000 ರನ್ ಆಗಿದೆ,
ಫ್ರೆಶ್ ಸರ್ವಿಸ್ ಆಗಿದೆ ಗಾಡಿ. ಫ್ರೆಶ್ ಸರ್ವಿಸ್ ಎಲ್ಲ ಇದೆ? ಆ ಸರ್ವಿಸ್ ಎಲ್ಲ ಆಗಿದೆ ಗಾಡಿ. ಓಕೆ ಓಕೆ. ಏನು ಆಗಿಲ್ಲ, ಗಾಡಿ ತಗೊಂಡಾಗಿ ಪೂಜೆ ಮಾಡಿಸಿ ಗಾಡಿ ಓಡಿಸ್ಕೊಬೇಕು, ಆಯಿಲ್ ಚೇಂಜ್ ಆಗಿ ಮತ್ತೊಂದಾಗ ಏನು ಮಾಡಂಗಿಲ್ಲ, ಎಲ್ಲ ರೆಡಿ ಇದೆ, ರೆಡಿ ಟು ಈಟ್ ಅಂತ ಆತರ ಇದೆ ಇದು ಗಾಡಿ. ಸರ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಇದಕ್ಕೆ 645 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 645 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ. ಅಂಡ್ ಐ ಟೆನ್ ಗ್ರ್ಯಾಂಡ್ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಇದು ಐ ಟೆನ್ ಗ್ರ್ಯಾಂಡ್, ಇದು 2015 ಮಾಡಲ್. ಓಕೆ. ಎಪ್ಪ ಸರ್ ನನಗೆ ಶೋರೂಮ್ ಸರ್ವಿಸ್ ಇದೆ, ಓಮರ್ ಮಾತ್ರ 3 ಆಗಿದೆ. ಇದೊಂದು 4.25 ಹೆಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 4.25 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ನೋಡ್ತಾ ಸರ್, ಇದು ಪೆಟ್ರೋಲ್ ವೆಹಿಕಲ್ ಡೀಸೆಲ್? ಪೆಟ್ರೋಲ್. ಎಷ್ಟು ರನ್ ಆಗಿದೆ ಸರ್? 7 ರನ್ ಆಗಿದೆ ಶೋರೂಮ್ ಸರ್ವಿಸ್. ವಿತ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಓನರ್ ಮಾತ್ರ 3 ಆಗಿದೆ. ಅಷ್ಟೇ, ಜಸ್ಟ್ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ. ಹೌದು ಸರ್. ಇವಾಗ ಉಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 4 ಲ್ಯಾಕ್ ಅವ್ರಿಗೂ ಮಾಡ್ಕೊಡ್ತೀನಿ. 4 ಲ್ಯಾಕ್ ಗಂಟೆ ಮಾಡ್ಕೊಟ್ಬಿಡ್ತೀನಿ. ಸೆಲೆರಿ ಹುಡ್ಕೋರ್ಗೆ ಸೆಲೆರಿ ಇದೆ, ನೋಡ್ತಾ ಇರ್ಬೋದು ಸರ್. ಇದು VXi ಇದು ZXi. ಓಕೆ. ಆಟೋಮೆಟಿಕ್ ಟಾಪ್ ಎಂಡ್, ಟಾಪ್ ಎಂಡ್ ಮಾಡಲ್. ಓಕೆ ಓಕೆ. ಎಷ್ಟು ರನ್ ಆಗಿದೆ ಸರ್? ಇದು 68,000 ಆಗ್ಬಿಟ್ಟಿದೆ. 68,000 ರನ್ ಆಗಿದೆ. ಹೌದು. ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್. ಸಿಂಗಲ್ ಓನರ್. ಪ್ಲಸ್ ಇನ್ಸೂರೆನ್ಸ್? ಪ್ಲಸ್ ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ನಿಮ್ಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಪ್ರಸಾದ್ ಒನ್ ಇಯರ್ ವಾರಂಟಿ ಮಾಡ್ಕೊಡ್ತೀನಿ. ಸಿಕ್ಕೇ ಸಿಗುತ್ತೆ. ಹೌದು ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. 4.75 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 4.75 ಸ್ವಲ್ಪ ಹೆಚ್ಚು ಕಡಿಮೆ. 4.25 ಫೈನಲ್ ಪ್ರೈಸ್. 450 ಫೈನಲ್? ಫೈನಲ್. ಓಕೆ. ನೋ ಬಾರ್ಗಿಂಗ್. ನೋ ಬಾರ್ಗಿಂಗ್. ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ, ಅದು ಕೂಡ ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್. ಅದು ಪೆಟ್ರೋಲ್ ವೆಹಿಕಲ್. VXi ಆಪ್ಷನಲ್. VXi ಆಪ್ಷನಲ್. ಎಷ್ಟು ರನ್ ಆಗಿದೆ? 60,000 ಆಗಿದೆ. ಓಕೆ. ನ್ಯೂ ಶೇಪ್ ಅದು. ತುಂಬಾ ಕಡಿಮೆ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. VXi ಆಪ್ಷನಲ್ ಗಾಡಿ. VXi ಆಪ್ಷನಲ್. ಸೊ ನಿಮ್ಗೆ VXi ಆಪ್ಷನಲ್ ಅಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಸೊ VXi ಆಪ್ಷನಲ್ ಹುಡ್ಕೋರ್ಗೆ ಒಂದು ಒಳ್ಳೆ ವೆಹಿಕಲ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಇದಕ್ಕೆ ಬಂದು 6.5 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 6 ಕಾಲ ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 615 ಹೇಳ್ತಿದ್ರ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. 625,000. ಓಕೆ ಓಕೆ. 625 ನೆಗೋಷಿಯಬಲ್. ನೆಗೋಷಿಯಬಲ್. ಅಂಡ್ ಫಿಗೋ ಬಗ್ಗೆ ಹೇಳಿ ಸರ್ ನಮ್ಗೆ. ಇದು 2011 ಮಾಡಲ್. ಓಕೆ. 3 ಆಗಿದೆ, 80,000 ರನ್ ಆಗಿದೆ. ಒಂದು 210 ಹೇಳ್ತಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಡಿಜೆ ವೆಹಿಕಲ್. ಓಕೆ. ಡೀಸೆಲ್ ವೆಹಿಕಲ್. ಎಷ್ಟು ರನ್ ಆಗಿದೆ ಇದು? ಇದು 70,000 ಓಡಿದೆ. 70,000 ರನ್ ಆಗಿದೆ. ಹೌದು. ಸೊ ಡೀಸೆಲ್ ವೆಹಿಕಲ್ ಫೋರ್ಡ್ ಫಿಗೋ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಸೊ ಇದು ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಅಡಿಷನಲ್ ಆಗಿ. 210 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ವಿಡಿಯೋದಲ್ಲಿ ಇನ್ನೂ ಒಂದು ಸ್ವಿಫ್ಟ್ ಇದೆ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್. ಇದು 2005 ಮಾಡಲ್. ಓಕೆ. ಇದು 210,000 ಹೇಳ್ತಾ ಇದೀನಿ. ಓಕೆ. ನೆಗೆಸಿ ಮಾಡ್ಕೊಂಡು 5 ಮ್ಯಾಕ್ ಬೀರ್ ಇದೆ, ಗಾಡಿ ಚೆನ್ನಾಗಿದೆ. 2022 FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 210 ಹೇಳ್ತಿದ್ರ ನೆಗೆಸಿಬಲ್ ಆಗ್ತದೆ. ನೆಗೆಸಿಬಲ್ ಆಗುತ್ತೆ. ಹೌದು. ಡೀಸೆಲ್ ಸರ್? ಇದು ಪೆಟ್ರೋಲ್? ಪೆಟ್ರೋಲ್. ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್. ಪ್ಯೂರಿ ಪೆಟ್ರೋಲ್. ಸೊ ಸ್ವಿಫ್ಟ್ ನಿಮ್ಗೆ 210 ಗೆ ಸಿಗ್ತೈತೆ, ಇನ್ನೂ ಕೂಡ ಆಗುತ್ತೆ ಆ ಕಡೆ ಈ ಕಡೆ ಆಗುತ್ತೆ. ಮ್ಯಾಂಗಲ್ಸ್ ಇದೆ. ಓಕೆ. ಅಲೋಯ್ಸ್ ಇದೆ ನೋಡಿ, ಒಳ್ಳೆ ಅಲೋಯ್ಸ್ ಇದೆ. ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಅಲೋವೀಸ್ ಎಲ್ಲ ಇದೆ ಗಾಡಿಯಲ್ಲಿ, ಸೂಪರ್ ಆಗಿದೆ. 210 ಗೆ ನಿಮ್ಗೆ ಆಲ್ಟೋನೇ ಬರಲ್ಲ, ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಕೊಡ್ತಿದ್ದಾರೆ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಆಲ್ಟೋ K10 ಇದೆ ಹೇಳಿ ಸರ್? 2011 ಮಾಡಲ್. ಓಕೆ. ಅದೊಂದು 210 ಹೇಳ್ತೀವಿ, ಅದು ನೆಗೆಸಿಬಲ್ ಆಗ್ತದೆ. 210 ನೆಗೆಸಿಬಲ್. ಹೌದು. 68,000 ಓಡಿದೆ. ಓನರ್ಶಿಪ್ ಸರ್? ಓನರ್ಶಿಪ್ 3 ಆಗಿದೆ. ಮೂರನೇ ಓನರ್ ಆಗಿದೆ. 210 ಹೇಳ್ತಿದ್ರ ಆ ಕಡೆ ಈ ಕಡೆ ಆಗ್ತದೆ. ಓಕೆ. ಒಂದ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನಿಮ್ಗೆ. ಯೂಟ್ಯೂಬ್ ಪ್ರೈಸ್ ಆಫರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ ಸರ್. ಅಂಡ್ ನೋಡ್ತಾ ಇರ್ಬೋದು ಒಂದು ಸ್ವಿಫ್ಟ್. ಸ್ವಿಫ್ಟ್ ಬಗ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ ಸರ್? 2006 ಮಾಡಲ್. ಓಕೆ. ಓನರ್ 3 ಆಗಿದೆ. ಓಕೆ. ಇದೊಂದು 245 ಹೇಳ್ತೀನಿ, ಪೆಟ್ರೋಲ್ ವೆಹಿಕಲ್. 245 ನೆಗೋಷಿಯಬಲ್ ಪ್ರೈಸ್. ನೆಗೋಷಿಯಬಲ್ ಪ್ರೈಸ್. ಹೌದು. ಸೊ ಕಸ್ಟಮರ್ ಕೋಟಿಂಗ್ 245 ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಸ್ವಲ್ಪ ಚೆನ್ನಾಗಿದೆ, ತುಂಬಾ ಗುಡ್ ಕಂಡೀಷನ್ ಇದೆ ಗಾಡಿ. ರನ್ನಿಂಗ್ ಗಿನ್ನಿಂಗ್ ಅಲ್ಟಿಮೇಟ್ ಆಗಿದೆ. ಸರ್ ಎಷ್ಟು ರನ್ ಆಗಿದೆ ಇದು? ಇದು 80,000 ಓಡಿದೆ. 72,000 ರನ್ ಆಗಿದೆ. 82,000 ರನ್ ಆಗಿದೆ. ಹೌದು. ಒಂದು ಫೈನಲ್ ಪ್ರೈಸ್? ಫೈನಲ್ ಪ್ರೈಸ್ ನಿಮ್ಗೆ 2.20 ಕೊಡ್ತೀನಿ ಫೈನಲ್, ನೋ ಬಾರ್ಗಿಂಗ್. 220 ಫೈನಲ್, ನೋ ಬಾರ್ಗಿಂಗ್. ಹೌದು. ಸಾವಿರ ಕಮ್ಮಿ ಮಾಡಿ, 3,000 ಕಮ್ಮಿ ಮಾಡಿ, 8,000 ಕಮ್ಮಿ ಮಾಡಿ, ಯಾವ್ದು ಮಾಡಕ್ಕಾಗಲ್ಲ. 220 ಫೈನಲ್ ಪ್ರೈಸ್. 220 ಫೈನಲ್, ನೋ ಬಾರ್ಗಿಂಗ್. ಸರ್ ಇನ್ನೊಂದು ಫೋರ್ಟ್ ಹೇಳಿ ಸರ್. ಇದು 2014 ಮಾಡೋ ಸಿಂಗಲ್ ಓನರ್ ಗಾಡಿ.
14 ಮಾಡಲ್ ಸಿಂಗಲ್ ಅನ್ನರ್ ಡೀಸೆಲ್ ಸರ್? ಹೌದು, ಡೀಸೆಲ್ ವೆಹಿಕಲ್. ಎಷ್ಟು ರನ್ ಆಗಿದೆ ಇದು? 70,000 ಓಡಿದೆ. 70,000 ರನ್ ಆಗಿದೆ? ಹೌದು, 70,000 ಓಡಿದೆ. ಓಕೆ, ಸೊ ಫೋರ್ಡ್ ಫಿಗೋ ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಅದು ಕೂಡ ಫಿಗೋ ಸಿಂಗಲ್ ಓನರ್ ಆಲ್ಮೋಸ್ಟ್ ಸಿಗಲ್ಲ ನಿಮ್ಗೆ. ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? 310 ಹೇಳ್ತಾ ಇದ್ದೀನಿ. ಎಷ್ಟು ಸರ್? 310. ಹೌದು. ಸೊ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 310, ಒಂದ್ ಫೈನಲ್ ಪ್ರೈಸ್ ಆಗುತ್ತಲ್ಲ ಸರ್? ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ, ಬಂದ್ ಗಾಡಿ ಚೆಕ್ ಮಾಡ್ಲಿ. 100% ನಿಮ್ಗೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ಇವಾಗ ಆಫರ್ ಪ್ರೈಸ್ ಏನೋ ಮಾಡ್ಕೊಡೋಣ. ಓಕೆ ಸರ್. ಸೊ ಅದ್ರ ಪಕ್ಕದಲ್ಲಿ ಒಂದ್ ಸ್ವಿಫ್ಟ್ ಇದೆ ಹೇಳಿ ಸರ್. ಸ್ವಿಫ್ಟ್ ಅದು 2010 ಮಾಡೋದು ZXI. ಓಕೆ, 360 ಹೇಳ್ತೀನಿ, ಕಮ್ಮಿ ಕೊಡ್ತೀನಿ. ಸೆಕೆಂಡ್ ಓನರ್ ಏನ್ರಿ? ಏನ್ ಫೋನ್? 360 ಹೇಳಿದ ಪ್ರೈಸ್. 360 ಓನರ್ಶಿಪ್ ಸರ್? ಓನರ್ಶಿಪ್ ಸೆಕೆಂಡ್. ಡೀಸೆಲ್ ಪೆಟ್ರೋಲ್? ZXI. ZXI ಪೆಟ್ರೋಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು ನಿಮ್ಗೆ. ಸರ್, ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು ಒಂದು 90,000 ಓಡಿದೆ. 90,000 ಕಿಲೋಮೀಟರ್ ರನ್ ಆಗಿದೆ? ಹೌದು. ಓಕೆ, ಸೊ i10 ಹುಡ್ಕೋರ್ಗೆ i10 1.2 ಪೆಟ್ರೋಲ್ ಇಂಜಿನ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಸೊ i10 ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಸೂಪರ್ ಆಗಿರುತ್ತೆ, ಒಳ್ಳೆ ಗಾಡಿ. ಲಾಂಗ್ ರೈಡ್ಗೂ ಶಾರ್ಟ್ ರೈಡ್ಗೂ ತುಂಬಾ ಚೆನ್ನಾಗಿರುತ್ತೆ. ಸರ್ ಹೇಳಿ ಸರ್, ಈ ಗಾಡಿ ಬಗ್ಗೆ. ಇದು 2008 ಮಾಡಲ್. ಓಕೆ, 2,15,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ, ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ ಮಾಡ್ಕೊಡ್ತೀನಿ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ ಮಾಡಿ ಕೊಡ್ತಾರೆ. ಹೌದು. ಸೊ ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್, ಪವರ್ ವಿಂಡೋ ಇದೆ, ನಾಲ್ಕು ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಕಮ್ಮಿ ಇದೆ ಗಾಡಿ. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸ್ 190 ಕೊಡ್ತೀನಿ. ಎಷ್ಟು ಸರ್? 190. 190 ನೋ ಬಾರ್ಗಿಂಗ್. ಟೊಯೋಟಾ ಇನೋವಾ ಹುಡ್ಕೋರ್ಗೆ ಇನ್ನೊಂದು ಟೊಯೋಟಾ ಇನೋವಾ ಇದೆ ಸರ್, ಹೇಳಿ ಸರ್. ಈ ಕಾರ್ ಬಗ್ಗೆ? 9 ಮಾಡ್ಲು, ಸಿಂಗಲ್ ಓನರ್, 2,20,000 ಶೋರೂಮ್ ರೆಕಾರ್ಡ್ ಅವೈಲೇಬಲ್ ಇದು. ಓಕೆ, 675,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 675 675 ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಇದು ಒಬ್ರು ಗಾಡಿ, ಇದು ಎಂಎಲ್ಎ ಇದ್ದಿದ್ದ ಗಾಡಿ ಇದು. ಓಕೆ ಓಕೆ, ಸೊ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿ. ಹೌದು, ಶೋರೂಮ್ ಸರ್ವಿಸ್ 225 ಓಡಿದೆ. 225 ವಿತ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ನಿಮ್ಗೆ. ಹೌದು. ಸೊ ಗಾಡಿ ನೋಡ್ತಾ ಇರ್ಬೋದು, ಎಲ್ಲೋ ಒಂದ್ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಚೆನ್ನಾಗಿದೆ, ಎಲ್ಲ ಬಾಡಿ ಲೈನ್ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ, ಎಲ್ಲ ಇದೆ. ಇದಕ್ಕೆ ವಾರಂಟಿ ಕೊಡ್ತೀನಿ. ಇದಕ್ಕೆ ವಾರಂಟಿ ಸಿಗುತ್ತೆ ಈ ಟೊಯೋಟಾ ಇನೋವಾ? ಒನ್ ಇಯರ್ ವಾರಂಟಿ ಕೊಡ್ತೀನಿ. 1 ಇಯರ್ 100% ವಾರಂಟಿ ಸರ್ವಿಸ್. ಸೊ ಇದು 6+ ಒಂದು ಸೀಟಿಂಗು. ಸೊ ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಅಂಡ್ ಟಚ್ ಸ್ಕ್ರೀನ್ ಇದೆ, ಡ್ಯಾಶ್ ಕ್ಯಾಮ್ ಇದೆ, ಅಂಡ್ ಮೇಲ್ಗಡೆ ಕೂಡ ಇನ್ನೊಂದು ಟಿವಿ ತರ ಬರುತ್ತೆ. ಸರ್, ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸು? 675,000. 675 ಫೈನಲ್ ಅಲ್ಲ, ಖಂಡಿತ ನೆಗೋಷಿಯಬಲ್ ಆಗುತ್ತೆ, ಮಾಡ್ತೀನಿ. ಓಕೆ ಸರ್, ಫೈನಲ್ ಪ್ರೈಸ್ ಕೆಲವು ಮಾಡಿ ಗಾಡಿ ಅದು ಮಾತ್ರ ಫೈನಲ್ ಪ್ರೈಸ್, ಮಿಕ್ಕಿದ್ರೆ ನೆಗೋಷಿಯಬಲ್ ಮಾಡೋಣ, ಮಾರ್ಕೆಟ್ ಗೆ ಕಮ್ಮಿ ಮಾಡ್ಕೊಡೋಣ. ಓಕೆ ಸರ್, ಬಂದು ಅವ್ರ ಗಾಡಿ ಓಕೆ ಆದ್ರೆ ಹೆಚ್ಚು ಕಮ್ಮಿ ಮಾಡೋಣ. ಓಕೆ, ನಾವು ಯಾಕೆಂದ್ರೆ ನಾವೇನು ಹೇಳಿದ್ರೆ ಅವ್ರು ಬಂದು ಅದು ಬಸ್ ಅವ್ರ ಗಾಡಿ ಸಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ ಕಸ್ಟಮರ್ಗೆ. ಕಸ್ಟಮರ್ ಓಡಿಸಿ ಗಾಡಿ ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಆದ್ಮೇಲೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಓಕೆ ಸರ್, ಈ ಹೇಳಿ ಸರ್. 2016 ಮಾಡಲು ಎರಡೀಗ ವಿಡಿ ಆಪ್ಷನಲ್ ಗಾಡಿ, ಇದು ಇದು ಮೈಕ್ರೋ ಹೈಬ್ರಿಡ್ ಗಾಡಿ ಎಲ್ಲ. ಹೌದು, ಏನಾ ಎಕ್ಸೆಂಟಾ? ಅಲ್ಲ, ಎಕ್ಸೆಂಟ್ ಗಾಡಿ ಇದು. 2017 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ. 2017 ಸಿಂಗಲ್ ಓನರ್? ಹೌದು ಸರ್. ಇದು ಎಲ್ಲೋ ಬೋರ್ಡ್ ಗಾಡಿ? ಎಲ್ಲೋ ಬೋರ್ಡ್ ಗಾಡಿ. ಸೊ ಇದೊಂದೇ ಎಲ್ಲೋ ಬೋರ್ಡ್ ಗಾಡಿ ಇರೋದು, ಇದು ಇದ್ರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಎಸಿ ಎಲ್ಲ ಬರುತ್ತೆ. ಸರ್, ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್. ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 430 ಹೇಳ್ತಾ ಇದ್ದೀನಿ. 430, 430 ಕೋಟಿಂಗ್ ಪ್ರೈಸ್. ಸಿಂಗಲ್ ಓನರ್, ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಎಫ್ ಸಿ 2 ವರ್ಷ, ಮೂರು ತಿಂಗಳು ಇನ್ಸೂರೆನ್ಸ್, ರನ್ನಿಂಗ್ ಟ್ಯಾಕ್ಸ್. ಓಕೆ ಸರ್. ಅಂಡ್ ಎರ್ಟಿಗಾ ಬಗ್ಗೆ ಹೇಳಿ ಸರ್. 2016 ಮಾಡಲು. ಓಕೆ, ಸಿಂಗಲ್ ಓನರ್, ವಿಡಿ ಆಪ್ಷನಲ್. ಓಕೆ, ಮೈಕ್ರೋ ಹೈಬ್ರಿಡ್ ಗಾಡಿ ಅದು. ಮೈಕ್ರೋ ಹೈಬ್ರಿಡ್? ಹೌದು. ವಿಡಿ ಡೀಸೆಲ್? ಡೀಸೆಲ್. ಟೈರ್ ಮಾತ್ರ ಸೂಪರ್ ಆಗಿದೆ? ಟೈರ್ ಸೂಪರ್ ಆಗಿದೆ, ಗಾಡಿ ಸೂಪರ್ ಆಗಿದೆ. ಓಕೆ, ಸೊ ಕಾರ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ಡೀಸೆಲ್ ಜಾಸ್ತಿ ಡಿಮ್ಯಾಂಡ್. ಏ ಬರ, ಇನ್ನಿ ಕೂಡ ಬರ ಇದೆಯಾ? ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಎರಡು ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮ್ಗೆ ಡ್ಯಾಶ್ ಕ್ಯಾಮ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ಲೆದರ್ ಇಂಟೀರಿಯರ್ಸ್ ಕೂಡ ಸೂಪರ್ ಆಗಿದೆ. ಸರ್, ಈ ಎರ್ಟಿಗಾ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಅದು 7.5 ಹೇಳ್ತಾ ಇದ್ದೀನಿ. ಓಕೆ, 750 ಡೀಲರ್ ಪ್ರೈಸ್ ಇದೆ. 7.5 ಮಾರ್ಕೆಟ್ ಅಲ್ಲಿ 8 ಲಕ್ಷ 8.5 ಲಕ್ಷ ಹೇಳ್ತಾರೆ ಈ ಮಾಡಲ್ಗೆ. ಡೀಲರ್ ಪ್ರೈಸ್ ಅಲ್ಲಿ 7.5 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಡೀಲರ್ ಪ್ರೈಸ್ ಅಲ್ಲೇ 750 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೈಕ್ರೋ ಹೈಬ್ರಿಡ್, ವಿಡಿಐ? ವಿಡಿಐ.
ಸೂಪರ್ ವೆಹಿಕಲ್ ಮಾತ್ರ ಸಕ್ಕದಾಗಿರುತ್ತೆ. ಆಪ್ಷನಲ್ ಆಪ್ಷನಲ್ ಅಲ್ಲ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ ಸರ್. ಬೀಟ್ ಬಗ್ಗೆ ಹೇಳಿ. ಬೀಟು 2012 ಮಾಡಲ್, ಸೆಕೆಂಡ್ ನಂಬರ್ ಎಲ್ ಟಿ ಟಾಪ್ ಎಂಡ್ ಮಾಡೋ ಡೀಸೆಲ್ ವೆಹಿಕಲ್. ಓಕೆ, 2,10,000 ಹೇಳ್ತೀನಿ. ಪ್ರೆಸ್ ಇನ್ಸೂರೆನ್ಸ್ ನೆಗೆಸಬಲ್ ಆಗುತ್ತೆ. ಇನ್ಸೂರೆನ್ಸ್ ಪ್ರೆಸ್ ಮಾಡ್ಕೊಡ್ತೀನಿ. 210 ಹೇಳ್ತೀನಿ. 190-185 ಕೊಡ್ತೀನಿ ಫೈನಲ್. 185 ಫೈನಲ್, ಫೈನಲ್ ಪ್ರೈಸ್, ನೋ ಬಾರ್ಗಿಂಗ್. ಓಕೆ ಸರ್, ಇದು ಸ್ಯಾಂಟ್ರೋ 3 ಸ್ಯಾಂಟ್ರೋ 2026 ಎಫ್ ಸಿ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಅದು ಒಂದು 210 ಹೇಳ್ತೀನಿ. ಒಂದು 1,00,000 ಕೊಡ್ತೀನಿ ಗಾಡಿ. 1,00,000 ಫೈನಲ್, 1,00,000 ಸ್ಯಾಂಟ್ರೋ ಸಿಗ್ತೈತೆ, ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, 1,00,000 ಸ್ಯಾಂಟ್ರೋ. ವಿಡಿಯೋ ಮಾಡ್ಬೇಕಾದ್ರೆ ಗಾಡಿ ಇವಾಗ ಫ್ರೆಶ್ ಆಗಿ ಬಂದಿದೆ, XUV 500. ಸರ್ ಹೇಳಿ ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್. 2014 ಮಾಡಲ್. ಓಕೆ, W8 ಎಡ್ಎಸ್ ಟಿವಿ ಇದೆ. 72,000 ರನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ಸೂರೆನ್ಸ್ ಈಗ ಫ್ರೆಶ್ ಆಗ್ತದೆ. 8,00,000 ಹೇಳ್ತಾ ಇದ್ದೀನಿ. 8,00,000. ಸೊ ನೋಡ್ತಾ ಇರ್ಬೋದು, 8,00,000 ಕೋಟಿಂಗ್ ಪ್ರೈಸ್. ಇದರಲ್ಲಿ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್, ABS ಅಂಡ್ ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. XUV 500 ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಸೂಪರ್ ವೆಹಿಕಲ್. ಟೈರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಸರ್, ಈ ಗಾಡಿ ಎಷ್ಟು ರನ್ ಆಗಿದೆ? 70,000 ಬಿಡಿದೆ. ಓನರ್ಶಿಪ್? ಓನರ್ಶಿಪ್ ಮಾತ್ರ 3 ಆಗಿದೆ. ಗಾಡಿ ಗುಡ್ ಕಂಡೀಷನ್ ಅಲ್ಲಿ, ಒಂದು ₹1 ಕೆಲಸ ಇಲ್ಲ, ಒಂದು ಪಿನ್ ಸೌಂಡ್ ಇಲ್ಲ ಗಾಡಿ. ಸರ್, ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಇದು ಒಂದು ವಿತ್ ಇನ್ಸೂರೆನ್ಸ್ 7,500 ಕೊಡ್ತೀನಿ. ವಿತ್ ಇನ್ಸೂರೆನ್ಸ್ 750 ಫೈನಲ್ ಪ್ಲಸ್ ವಾರಂಟಿ. ವಾರಂಟಿ ಒಂದು ಸರ್ವಿಸ್ ಫ್ರೀ, ಒಂದು ಸರ್ವಿಸ್ ವಾರಂಟಿ ಮಾಡ್ಕೊಡ್ತೀನಿ. ಹಿಂಗೋಟಿ ವಾರಂಟಿ ಸೇರಿಸಿ 7,500 ಕೊಡ್ತೀನಿ. ವಾರಂಟಿ 750 ಮಾಡ್ಕೊಟ್ಬಿಡ್ತಾರೆ ಕಸ್ಟಮರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ XUV 500 W8 ವೇರಿಯಂಟ್. ಸೊ ಇದರಲ್ಲಿ ನಿಮ್ಗೆ ಒಳ್ಳೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ನಾಗರಾಜ್ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಗ್ರ್ಯಾಂಡ್, ಗ್ರ್ಯಾಂಡ್ ಐ ಟೆನ್. ಇದು 2017 ಮಾಡಲ್. ಓಕೆ, 92,000 ರನ್ ಆಗಿದೆ. ಓಕೆ, ಐ ಟೆನ್ ಗ್ರ್ಯಾಂಡ್ ಆಸ್ಟಾ. ಆಸ್ಟಾ ಪುಷ್ ಸ್ಟಾರ್ಟ್, ಪುಷ್ ಸ್ಟಾರ್ಟ್ ಬಟನ್ ಎಲ್ಲ ಇದೆ. ಹೌದು, ಪುಷ್ ಸ್ಟಾರ್ಟ್ ಬಟನ್ ಇದೆ. ಓಕೆ, 745 ಹೇಳ್ತೀನಿ. ಓಕೆ, ಒಂದು ನೆಗೆಸಿಬಲ್ ಮಾಡ್ಕೊಡ್ತೀನಿ. ನೆಗೆಸಿಬಲ್ ಆಗುತ್ತೆ. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ಓನರ್. ಸೊ ನಿಮ್ಗೆ ಆಸ್ಟಾ ಟಾಪ್ ಎಂಡ್ ವೆಹಿಕಲ್, ಎಲ್ಲ ಫೀಚರ್ಸ್ ಬರ್ತಿದೆ, ಎಲ್ಲ ಇದೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗು ಅಂಡ್ ಟುಡೇ ನಾಡೇ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸರ್, ಇವಾಗ ಇದು ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಹೌದು ಸರ್. ಈ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ ಸರ್? ಯಾವುದು ಇದು? i10 ಪೆಟ್ರೋಲ್, ಇದು ಪೆಟ್ರೋಲ್ ವೆಹಿಕಲ್. ಸಿಟಿ ಒಂದು 16-17 ಬರ್ಬೋದು, ಒಂದು 15-16 ಬರ್ಬೋದು. ಬ್ಯಾಂಗ್ಳೂರ್ ಒಂದು 18 ಬರ್ತದೆ ಸರ್. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ ಇನ್ನೊಂದ್ಸಲ. ಇದು 5-25 ಕೊಡ್ತೀನಿ. 5-20 ಕೊಡ್ತೀನಿ ಫೈನಲ್ ಪ್ರೈಸ್. 5-20 ಫೈನಲ್. ಹೌದು. ಅಂಡ್ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2014 ಮಾಡಲ್. ಓಕೆ, ಸಿಂಗಲ್ ಓನರ್. ಓಕೆ, 4 ಅಲೈವೆನ್ಸ್ ಇದೆ. 53,000 ರನ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿಗೆ. ಓಕೆ, ಇದಕ್ಕೆ ಒಂದು 4,00,000 ಸರ್, 5,30,000 ಹೇಳ್ತೀನಿ. 490 ಫೈನಲ್ ಕೊಡ್ತೀನಿ. 490 ಫೈನಲ್. ಅದಕ್ಕೆ ಒಂದು 1 ರೂಪಾಯಿ ಪೆಟ್ರೋಲ್. ಪೆಟ್ರೋಲ್ VXI 490 ಫೈನಲ್. ಎಷ್ಟು ರನ್ ಆಗಿದೆ? 53,000 ಓಡಿದೆ. 53,000 ಓಡಿದೆ, 490 ಫೈನಲ್ ಪೆಟ್ರೋಲ್ ವೆಹಿಕಲ್. ಸರ್, ಇದು ಓನರ್ಶಿಪ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಅಂದ್ರೆ ನಿಮ್ಗೆ 100% ಟ್ರ್ಯಾಕ್ ಅಂಡ್ ಕಾಂಪ್ರಹೆನ್ಸಿವ್ ಕೂಡ ಎಲ್ಲ ಇರುತ್ತೆ. ಅಂಡ್ ಇನ್ನೂ ಒಂದು ಡೀಸೆಲ್ ಕಾರ್ ಬಗ್ಗೆ ಹೇಳಿ ಸರ್. ಇದು 2011 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, 360 ಹೇಳ್ತೀನಿ. ಓಕೆ, ಒಂದು ನೆಗೆಸಿಬಲ್ ಮಾಡ್ಕೊಡ್ತೀನಿ. 360 ಕೋಟಿಂಗ್ ಪ್ರೈಸ್, 340 ಫೈನಲ್ ಪ್ರೈಸ್, ನೋ ಬಾರ್ಗಿಂಗ್. 340 ನೋ ಬಾರ್ಗಿಂಗ್. ಹೌದು, 340 ಕೊಟ್ಬಿಡ್ತೀನಿ ಸರ್. ಡೀಸೆಲ್ ವೆಹಿಕಲ್ ನಿಮ್ಗೆ 340 ಓನರ್ಶಿಪ್. ಸೆಕೆಂಡ್ ಓನರ್ ಆಗಿದೆ. ಇಂಜಿನು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಸ್ವಿಫ್ಟ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ಒಳ್ಳೆ ಕಾರು, ರೀಸೇಲ್ ವ್ಯಾಲ್ಯೂ ಇರುವಂತ ಕಾರು. ನಿಮ್ಗೆ ಮೈಂಟೆನೆನ್ಸ್ ಕಡಿಮೆ, ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಕಾಂಪ್ರಹೆನ್ಸಿವ್ ಇದೆಯಾ? TP. ಓಕೆ ಓಕೆ, 340 ಫೈನಲ್ ಪ್ರೈಸ್. 340 ಫೈನಲ್. ಓಕೆ ಸರ್, ಓಮ್ನಿ ಇದೆಯಾ ಸರ್? ಓಮ್ನಿ 18 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. 2018 ಮಾಡಲ್. 2018 ಮಾಡಲ್. ಸರ್, ಇದಾದ್ಮೇಲೆ ಓಮ್ನಿ ಸ್ಟಾಪ್ ಆಗಿದೆ ಹೇಳಿ ಸರ್. 360 ಸಿಂಗಲ್ ಓನರ್.
ಸೊ ನೋಡ್ತಾ ಇರ್ಬೋದು ಉತ್ಸವ ಎಡಿಷನ್. ಸೊ ಬ್ರ್ಯಾಂಡ್ ನ್ಯೂ ಕಾರು, ಇಲ್ಲೊಂದು ಸ್ಕ್ರಾಚ್ ಡೆಂಟ್ ಇಲ್ಲ, 2018 ಮಾಡಲು, ಸಿಂಗಲ್ ಓನರ್ ಓಮ್ನಿ, ಆಲ್ಮೋಸ್ಟ್ ನಿಮ್ಗೆ ಸಿಗದೇ ಇಲ್ಲ ಮಾರ್ಕೆಟ್ ಅಲ್ಲಿ. ಸರ್ 360 360 ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಸರ್ ಸ್ಯಾಂಟ್ರಾ ಇದೆಯಾ? ಆ ಸ್ಯಾಂಟ್ರಾ ಇದೆ, 2004 ಮಾಡೆಲ್. ಓಕೆ, ಸಿಂಗಲ್ ಓನರ್ ಗಾಡಿ, ಆಟೋಮ್ಯಾಟಿಕ್. ಆಟೋಮ್ಯಾಟಿಕ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಓಕೆ, 63 ಸರ್ ರನ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಇದು 155 ಹೇಳ್ತೀನಿ, 140 ಫೈನಲ್ ಕೊಡ್ತೀನಿ. 140 ಫೈನಲ್? ಹೌದು, 140 ಫೈನಲ್. ಸಿಂಗಲ್ ಓನರ್ ಗಾಡಿ, ಬ್ಯಾಕ್ ಬೈ ಫೋರ್ ಎಲ್ಲ ಇದೆ. ಓಪನ್ ಮಾಡಿಸ್ಬೇಕಾ? ಏ ಸಂಜಯ್, ಸಂಜಯ್ ಸರ್ ನೋಡ್ತಾ ಇರ್ಬೋದು ಸ್ಯಾಂಟ್ರೋ ಜಿಂಗ್ ಎಕ್ಸ್ ಜಿ ಆಟೋಮೆಟಿಕ್ ವೆಹಿಕಲ್, 140 ಫೈನಲ್ ಮಾಡಿ ಕೊಡ್ತೀರಾ ಸರ್? ಹೌದು, ಆಟೋಮೆಟಿಕ್, ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ. ಸೊ ಇದೇ ತರ ನಿಮ್ಗೆ ಇನ್ನ ಹೊರ್ನಾಡು ಎರಡು ರೇಟ್ ಇದೆ. ಓಕೆ, 13 ಮಾಡಲು ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ. ಓಕೆ, ಅದೊಂದು 635 ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ, ಇನ್ನೊಂದು ಗೋಲ್ಡ್ ಕಲರ್ ಅದು ಸೆಕೆಂಡ್ ಓನರ್ ಗಾಡಿ. ಓಕೆ, ಅದು ಒಂದು 630 ಹೇಳ್ತಿ ಹೆಚ್ಚು ಕಮ್ಮಿ ಕೊಡ್ತೀನಿ. ಎರಡು ಡೀಸೆಲ್? ಎರಡು ಡೀಸೆಲ್ ವೆಹಿಕಲ್. ಓಕೆ, ಅದ್ಬಿಟ್ಟು ಒಂದು ಫಾರ್ಚುನರ್ ಇದೆ, ಗ್ರೇ ಕಲರ್ ಸೆಕೆಂಡ್ ಓನರ್, 180 ರನ್ ಆಗಿದೆ. ಅದೊಂದು 10-25 ಹೇಳ್ತಿ ಹೆಚ್ಚು ಕಮ್ಮಿ ಕೊಡ್ತೀನಿ. ಓಕೆ, ಸೊ ಇನ್ನು ಮೂರ್ ಕಾರ್ ಬೇರೆ ಡೀಸೆಲ್ ಗಾಡಿ ಇದೆ. ಓಕೆ, ರೆಡ್ ಕಲರ್ ಗಾಡಿ, 80 ಡೀಸೆಲ್, ಸ್ವಲ್ಪ ಎಲ್ಲ ವ್ಯಾಪಾರಕ್ಕೆ ಆಚೆ ಹೋಗಿದೆ. ಅದು 80 ಡೀಸೆಲ್ ಗಾಡಿ ಇದೆ, ಅದು ವಿಡಿ ಆಪ್ಷನ್ ಗಾಡಿ. ಓಕೆ, ಅದು 70,000 ಆಗ್ಬಿಟ್ಟಿದೆ. ಅದೊಂದು 7,30,000 ಹೇಳ್ತಿ ಹೆಚ್ಚು ಕಮ್ಮಿ ಕೊಡ್ತೀನಿ. 7-30 ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ 7-30 ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಆಗ್ತದೆ. ವಿಡಿ ಆಪ್ಷನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ರೆಡ್ ಕಲರ್, ಟಾಪರ್ ರೆಡ್. ಸೊ ಇಷ್ಟು ಇನ್ಫಾರ್ಮೇಶನ್. ಇನ್ನ ಬೇಕಾದ್ರೆ ನಮ್ಮಲ್ಲಿ ಇಲ್ಲಿ ನಮ್ಮಲ್ಲಿ ಬಂದಾಗೆ ಯಾವ್ದು ಗಾಡಿ ಸೆಟ್ ಆಗಿಲ್ಲ ಅಂದ್ರೆ ನಮ್ಮ ಇನ್ಕ್ವೈರಿಲಿ ಇನ್ನೊಂದು ಸುಮಾರು ಒಂದು 70 ಗಾಡಿ ಇದೆ, ಒಂದು ತರ್ಸಿ ಗಾಡಿ ಕೊಡೋಣ. ಓಕೆ, ಬಂದವ್ರಿಗೆ ಏನು ವಾಪಸ್ ಕಳ್ಸೋದಿಲ್ಲ, ಒಂದು ನೆಗೆಸಿವ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಕೆಲವು ಗಾಡಿ ಕಸ್ಟಮರ್ ಗಾಡಿ ಇದೆ, ಡೈರೆಕ್ಟ್ ವ್ಯಾಪಾರ ಮಾಡಿಸಿ ನಮ್ಗೆ ಕಮಿಷನ್ ಕೊಡಿ. ಡೈರೆಕ್ಟ್ ವ್ಯಾಪಾರ ಮಾಡಿಸಿ, ಡೈರೆಕ್ಟ್ ಕಸ್ಟಮರ್ ಹತ್ರ ಮಾತಾಡ್ಬೋದು, ನಿಮ್ದು ಕಮಿಷನ್ ಕಮಿಷನ್ ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರ್ತಾ, ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ಯೂಸ್ ಪಾರ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇದೆ. ಉಗಾದಿ ಹಬ್ಬಕ್ಕೆ ಇದೇ ನಿಮ್ಗೆ ಒಳ್ಳೆ ಆಪ್ಷನ್. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಬರ್ತಾ ಇರುತ್ತೆ. ಅಂಡ್ ಓಕೆ, ಬೈ, ಸೀ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.